ಮಳೆಯ ಅಬ್ಬರವನ್ನ ನೋಡಿದ್ರಿ ಇದು ರಾಜಕೀಯದ ಅಬ್ಬರ ರಾಜಕೀಯದ ಅಬ್ಬರದ ನಡುವೆ ಆದಂತಹ ಒಂದು ಕೊಲೆಯ ಪ್ರಕರಣದ ಮುಂದುವರೆದಂತಹ ಭಾಗ ಇದು ಕಳೆದ ಮೂರು ದಿನಗಳಿಂದ ಮಾಲಾ ಮತ್ತು ಅರಳು ವಿಚಾರಣೆಯನ್ನು ಪೊಲೀಸರು ನಡೆಸಿದ್ರು ರೇಖಾ ಕದರೇಶ್ ಹತ್ತೆಯಲ್ಲಿ ಮಾಲಾ ಮತ್ತು ಅರಳು ಪಾತ್ರದ ಸಾಕ್ಷ್ಯ ಹಿನ್ನೆಲೆಯಲ್ಲಿ ಈಗ ಅರೆಸ್ಟ್ ಮಾಡಲಾಗಿದೆ ಸೊ ರೇಖಾ ಕದ್ರೇಶ್ ಅವರ ಸಹೋದರಿ ರೇಖಾ ರೇಖಾ ಅವರು ಕೊಲೆ ಆಗಿತ್ತು ಸೊ ಈಗ ಮಾಲಾ ಏನು ಅರೆಸ್ಟ್ ಆಗಿದ್ದಾರೆ ಅವರು ಕದರೇಶ್ ಅವರ ಸಹೋದರಿ ಸೊ ಸಹೋದರಿಯಾದಂತಹ ಮಾಲಾ ತನ್ನ ಪುತ್ರ ಮತ್ತು ಪುತ್ರಿ ಇಬ್ಬರನ್ನ ಕೂಡ ಆ ಭಾಗದಲ್ಲಿ ಕಂಟೆಸ್ಟ್ ಮಾಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಇತ್ತು ಸೊ ರೇಖಾ ಕದಿರೇಶ್ ಅವರ ಕೊಲೆ ಏನಾಗಿತ್ತು ಆ ಕೊಲೆಯಲ್ಲಿ ಕದಿರೇಶ್ ಅವರ ಸಹೋದರಿ ಮಾಲಾ ಅವರ ಪಾತ್ರ ಇದೆ ಅನ್ನೋದಿದೆ ಸೊ ಹಾಗಾಗಿ ಈಗ ವಿಚಾರಣೆಯನ್ನು ಮಾಡಿದರು ಫೈನಲಿ ಈಗ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಮಾಲಾ ಅವರು ಕದಿರೇಶ್ ಅವರು ಮೂರು ವರ್ಷದ ಹಿಂದೆ ಕೊಲೆಯಾಗಿತ್ತು ರೇಖಾ ಅವರದ್ದು ಮೊನೆಯಷ್ಟೇ ಕೊಲೆ ನಡೆದಿತ್ತು ಆ ಕೊಲೆಯಲ್ಲಿ ಭಾಗ ಕೊಲೆಯನ್ನು ಮಾಡಿಸಿದ್ದೇ ಮಾಲಾ ಅನ್ನೋದಿತ್ತು ಮಾಲಾ ಯಾರು ಅಂತಂದರೆ ಕದ್ರೇಶ್ ಸಹೋದರಿ ತನ್ನ ಪುತ್ರ ಮತ್ತು ಪುತ್ರಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಅದೇ ಜಾಗದಿಂದ ಕಂಟೆಸ್ಟ್ ಮಾಡಿಸ್ಬೇಕು ಅಂದರೆ ಕಾರ್ಪೊರೇಟ್ ಎಲೆಕ್ಷನಿಗೆ ಸೊ ಹಾಗಾಗಿ ಅದಕ್ಕೆ ರೇಖಾ ಅಡ್ಡ ಬರ್ತಾ ಇದ್ದಿದ್ದು ಅನ್ನೋದಕ್ಕೋಸ್ಕರ ಕೊಲೆ ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪಗಳು ಅವ್ರ ಮೇಲಿತ್ತು ಪೊಲೀಸರು ವಿಚಾರಣೆಯನ್ನು ನಡೆಸ್ತಾನೇ ಇದ್ದರು ಬಟ್ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅನ್ನೋದಿದೆ ಸೊ ಹತ್ಯೆಯಲ್ಲಿ ಮಾಲಾ ಮತ್ತು ಅರುಳು ಪಾತ್ರ ಬಗ್ಗೆ ಸಾಕ್ಷ್ಯ ಇದೆ ಸೊ ಆ ಸಾಕ್ಷ್ಯದ ಆಧಾರದ ಮೇಲೆ ಪೊಲೀಸರು ಬಂಧಿಸಿದ್ದಾರೆ ಕಾಟನ್ಪೇಟೆ ಪೊಲೀಸರು ರೇಖಾ ಕದರೇಶ್ ಅವರು ಕೊಲೆ ಆದಂತಹ ಸಂದರ್ಭದಲ್ಲಿ ಕಣ್ಣೀರನ್ನು ಹಾಕಿದ್ದೇ ಹಾಕಿದ್ದು ಹಾಕಿದ್ದೇ ಹಾಕಿದ್ದು ಬಟ್ ಪೊಲೀಸರು ಯಾವಾಗಿದ್ರು ಕೂಡ ಒಂದು ತನಿಖೆಯನ್ನು ಮಾಡಬೇಕು ಅಂದರೆ ಕೊಲೆ ಪ್ರಕರಣದಲ್ಲಿ ಅಥವಾ ಯಾವುದೇ ಪ್ರಕರಣದ ತನಿಖೆಯನ್ನು ಮಾಡಬೇಕು ಅಂದರೆ ಫಸ್ಟ್ ಆ ಕುಟುಂಬದವರಿಂದನೇ ಅನುಮಾನಗಳನ್ನು ವ್ಯಕ್ತಪಡಿಸ್ತಾನೆ ತನಿಖೆಯನ್ನು ಆರಂಭ ಮಾಡ್ತಾರೆ ಹಾಗೆ ಈ ಪ್ರಕರಣದಲ್ಲಿ ಕೊಲೆ ಮಾಡಿದಂಥ ದೃಶ್ಯಾವಳಿಗಳು ಲಭ್ಯವಾದಾಗ ಯಾರು ಕೊಲೆ ಮಾಡಿದಾರೆ ಅನ್ನೋ ಹುಡುಗರು ಸಿಕ್ಕಾಗ ಆ ಹುಡುಗರ ಹಿಂದೆ ಇದ್ದಂಥವರು ಯಾರು ಅನ್ನೋದನ್ನ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು ಅದು ಕೂಡ ಈ ಮಾಲಾ ಅವರ ಬಗ್ಗೆ ಅದು ಕದ್ರೇಶ್ ಅವರ ಸಹೋದರಿ ನನ್ನ ಸಹೋದರಿ ಉಮೇಶ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿರು ಮಹೇಶ್ ಈಗ ಯಾವ ಅನುಮಾನಗಳನ್ನು ಈ ಕೊಲೆ ಪ್ರಕರಣದಲ್ಲಿ ವ್ಯಕ್ತಪಡಿಸಲಾಗ್ತಾ ಇತ್ತು ಅನುಮಾನ ಅದೇ ದಿಕ್ಕಿರತ್ತ ಸಾಕ್ತಾ ಇರೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಅಲ್ವಾ ಉಮೇಶ್ ಅರುಣ್ ರೇಖಾ ಕದ್ರೇಶ್ ಹತ್ಯೆ ಆದ ದಿನದಿಂದಲೂ ಕೂಡ ಪೊಲೀಸರು ಒಂದಷ್ಟು ಸಂಬಂಧಿಕರ ಬಗ್ಗೆ ಕೂಡ ವಹಿಸಿದ್ರು ಆ ಸಂಬಂಧಪಟ್ಟಾಗೆ ಸೂಕ್ತ ಸಾಕ್ಷಿಗಳಗೋಸ್ಕರ ಕಾದಿದ್ದಂಥದ್ದು ಪ್ರಾಥಮಿಕವಾಗಿ ಐದು ಜನ ಏನು ಆರೋಪಿಗಳನ್ನ ಬಂಧಿಸಿದ್ದಾರೆ ಬಂದ ನಂತರದಲ್ಲಿ ಅವರ ಹೇಳಿಕೆ ಆಧಾರದ ಮೇಲೆ ವಿಚಾರಣೆ ನಡೆಸ್ತಾ ಇದ್ದಿದ್ದಂಥದ್ದು ಕಳೆದ ಮೂರು ದಿನಗಳಿಂದಲೂ ಕೂಡ ಪೊಲೀಸರ ತಂಡಗಳು ಇವ್ರ ಮೇಲೆ ನಿಗಾ ಇಟ್ಟಿತ್ತು ಮತ್ತು ಅವ್ರನ್ನ ವಿಚಾರಣೆಗೆ ಕೂಡ ಕೂಡ ಆ ವಿಚಾರಣೆ ವೇಳೆಯಲ್ಲಿ ಒಂದಷ್ಟಕ್ಕೂ ಸ್ಫೋಟಕ ಮಾಹಿತಿಗಳು ಕೂಡ ಹೊರ ಬರ್ತಾ ಇರುವಂಥದ್ದು ಪ್ರಮುಖವಾಗಿ ಏನು ಐದು ಜನ ಆರೋಪಿಗಳೇನು ಅರೆಸ್ಟ್ ಆಗಿದ್ದಾರೆ ಅವರಿಗೆ ವೈಯಕ್ತಿಕ ಕೋಪ ಇದ್ದರೆ ಈ ಈಗ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಅರುಳು ಮತ್ತು ಮಾಲ ಏನಿದ್ದಾರೆ ಅವರು ರಾಜಕೀಯ ಕಾರಣಕ್ಕಾಗಿ ಇವಳನ್ನ ಕೊಲೆ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪ್ಲ್ಯಾನ್ ಮಾಡಿದ್ದಂಥದ್ದು ಬೆಳಕಿಗೆ ಬಂದಿರುವಂಥದ್ದು ಈ ಐದು ಜನ ಏನು ಅರೆಸ್ಟ್ ಆಗಿದ್ದರೆ ಅವ್ರಿಗೆ ಹಣಕಾಸಿನ ನೆರವು ಮತ್ತು ಕೊಲೆ ನಂತರದಲ್ಲಿ ಅವ್ರಿಗೆ ಸೇಫಾಗಿ ಬೇಲ್ ತರುವಂಥದ್ದಾಗಿರ್ಬೋದು ಅಥವಾ ಅವರಿಗೆ ಬೇಕಾದಂಥ ಎಲ್ಲ ನೆರವು ಕೊಡ್ತೀವಿ ಅಂತ ಕೂಡ ಇವರು ಭರವಸೆ ಕೊಟ್ಟು ಈಗ ಅವ್ರನ್ನ ಏನು ರೇಖೆ ಕದ್ರಷ್ಟನ್ನು ಕೊಲೆ ಮಾಡಿರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು ಇವರಿಗೆ ರೇಖೆ ಕದ್ರೇಶ್ ಮೇಲೆ ಪ್ರಾರಂಭದಿಂದಲೂ ಕೂಡ ಅಂದರೆ ಕಳ ರ ಕದ್ರೇಶನ್ ಹತ್ಯೆ ಆಗ್ತಾನೆ ಅದಾದ ನಂತರದಲ್ಲಿ ಇವರ ಕುಟುಂಬದಲ್ಲಿ ಅವ್ರ ಮೇಲೆ ತೀವ್ರ ವೈಷಮ್ಯ ಇತ್ತು ಅವರು ರಾಜಕೀಯವಾಗಿ ಬೆಳೆಯೋದಕ್ಕೆ ಬಿಡೋದಿಲ್ಲ ಜೊತೆಗೆ ರೇಖಾ ಕದ್ರೇಶನ್ ಹತ್ಯೆ ಮಾಡಿಸಿದ್ದು ಕೂಡ ಇವರೇ ಅಂತ ಕೆಲವೊಂದು ಗಾಸಿಪ್ ಕೂಡ ಇತ್ತು ಹಾಗಾಗಿ ಗದ್ರೇಶ್ನೆ ಹತ್ಯೆ ಮಾಡಿಸಿದೋಣ ರೇಖಾ ಕದ್ರೇಶ್ನ ನಾವೇ ಹಾಕಿ ಕೊಲೆ ಮಾಡಿಸ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಆಗ್ಲಿಂದಲೂ ಕೂಡ ಇವಳ ಮೇಲೆ ರೇಖಾ ರೇಖಕ ದೃಶ್ ಮೇಲೆ ಕೋಪ ಇತ್ತು ಆ ಕೋಪಕ್ಕೆ ಸಾಥ್ ನೀಡಿದವರು ಈ ಪೀಟರ್ ಮತ್ತೆ ಸೂರ್ಯ ಮತ್ತೆ ಈಗ ಸ್ಟೀಫನ್ ಅಂತ ಏನಿದ್ದಾರೆ ಅವ್ರನ್ನ ಬಳಸ್ಕೊಂಡು ಈಗ ಇವ್ರು ಕೊಲೆ ಮಾಡಿ ರೇಖಾ ಕದ್ರಷ್ಟನ್ನು ಕೊಲೆ ಮಾಡಿರೋದು ಈಗ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿರುವಂಥದ್ದು ಹಾಗಾಗಿ ಕೌಟುಂಬಿಕ ಕಲಹ ಒಂದು ಕಡೆ ಆದರೆ ಏನು ವೈಯಕ್ತಿಕ ಕೆಲವು ಕಾರಣ ಏನು ಕೋಪಗಳೇನಿದ್ವು ಈ ಎರಡೂ ಒಂದಾಗಿ ಈಗ ಈಗ ಒಟ್ಟು ಏಳು ಜನ ಅರೆಸ್ಟ್ ಆಗಿತ್ತು ು ಇನ್ನು ಕೂಡ ನಾಲ್ಕೈದು ಜನರ ವಿಚಾರಣೆ ಕೂಡ ನಡೀತಾ ಇರುವಂತದ್ದು ಹಾಗಾಗಿ ಒಟ್ಟಾರೆ ಹತ್ತರಿಂದ ಹನ್ನೆರಡು ಜನ ರೇಖಾಕದ ಕೊಲೆಗೆ ಸ್ಕೆಚ್ ಹಾಕಿದ್ದಂಥದ್ದು ಅದನ್ನ ಅದನ್ನು ಸ್ಕೆಚ್ ಹಾಕ ನಂತರದಲ್ಲಿ ಇವ್ರನ್ನ ಕೊಲೆ ಮಾಡಿರುವಂಥದ್ದು ಈಗ ಪೊಲೀಸರ ತನಿಖೆಯಲ್ಲಿ ಬಹಿರಂಗ ಆಗಿರುವಂಥದ್ದು ಈಗ ಸದ್ಯಕ್ಕೀಗ ಆ ಮಾಲಾ ಮತ್ತೆ ಏನು ಅರುಳ್ ಏನಿದ್ದಾರೆ ಅವರಿಬ್ಬರನ್ನ ಈಗ ಅಧಿಕೃತವಾಗಿ ಪೊಲೀಸರು ಬಂಧನ ಅಂತ ತೋರಿಸಿರುವಂಥದ್ದು ಇನ್ನೂ ನಾಲ್ಕೈದು ಜನ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯಲ್ಲಿ ಇರುವಂಥದಿಂದ ಅವ್ರ ಪಾತ್ರ ಏನು ಅನ್ನೋದು ತಿಳ್ಕೊಂಡು ಮತ್ತೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಅರುಳ್ אוקיי, יומי, שאני מאלה מה הייתי כתכנין ואתה כולו.